ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಜಸ್ಟ್ ಒಂದು KCET 2022 ಅಪ್ಡೇಟ್ ಬಂತು. ಯಾರ್ದು ವಿಧ್ಯಾಲ್ಡ್ ಇತ್ತಲ್ಲ ರಿಸಲ್ಟ್ KCET ಅದು ಇವಾಗ ಅಪ್ಡೇಟ್ ಮಾಡಿದ್ದಾರೆ, ರಿಸಲ್ಟ್ ಬಿಟ್ಟಿದ್ದಾರೆ. ನೀವು KE ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, KE ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾರ್ದು ರಿಸಲ್ಟ್ ಬಂದಿದ್ದಾರೆ ಆಲ್ರೆಡಿ ಅವರು ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಸ್ಟೂಡೆಂಟ್ದು ಎರರ್ ಇತ್ತು, ಇವಾಗ ಅದನ್ನೆಲ್ಲ ಕರೆಕ್ಟ್ ಇರುತ್ತೆ. ವಿಧ್ಯಾಲ್ಡ್ ಇರ್ತದೆ, ಕೆಲವೊಂದು ವಿಧ್ಯಾಲ್ಡ್ ಅಂತ ಇರ್ತಾರೆ, ಡಬ್ಲ್ ಅಂತ ಕೊಟ್ಟಿರ್ತಾರಲ್ಲ, ಅವ್ರದ್ದು ಕೂಡ ರಿಸಲ್ಟಿಗೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿ ನಿಮ್ಗೆ ಏನಂತ, ನಿಮ್ದು ರಿಸಲ್ಟ್ ಏನಾಗಿದೆ ಅಂತ. ನೆಕ್ಸ್ಟ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ದು ಆಪ್ಷನ್ ಎಂಟ್ರಿ ಎಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್.